ಹಾಯ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳಾ ಚೇತನ್ ಇಂದಿನ ಈ ವಿಡಿಯೋದಲ್ಲಿ ನಾನು ಒನ್ ಮೂರ್ ಬ್ಯಾಲೆನ್ಸ್ಡ್ ವೀಲನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನು ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಡಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಯೂಶಲಿ ನಾನು ಪ್ರೀ ಪ್ರಿಪ್ ಮಾಡಿರೋ ಅಂಥ ವೆಜಿಟೇಬಲ್ಸ್ನ ತೊಗೊಂಡು ಚಾಪ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಬೀಟ್ರೋಟನ್ನು ತೊಗೊಂಡು ಚಾಪರ್ಗೆ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ತೀನಿ ಹಾಗ ತುಂಬ ಸಣ್ಣಗೆ ಚಾಪ್ ಆಗುತ್ತೆ ಆಗ ಮಕ್ಕಳಿಗೆ ಕೂಡ ಪಲ್ಯ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ದಪ್ಪ ಇರಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಬೀಟ್ರೋಟ್ನ ಚಾಪ್ ಮಾಡಿ ಸೈಡ್ಗೆ ಇಟ್ಕೊಂಡು ಈಗೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು ಅದು ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಾನು ಚಾಪ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೀಟ್ರೋಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಚಾಪರಲ್ಲಿ ಕಂಪ್ಲೀಟ್ ಬೀಟ್ರೋಟ್ ಇರೋದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಎಣ್ಣೆನ ನಾನಿಲ್ಲಿ ಉಟ್ ಫ್ರೆಸ್ಟ್ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ಅರೌಂಡ್ ಒನ್ ಟು ಟೂ ಕೆ ಜಿ ಪರ್ ಮಂತ್ ಯೂಸ್ ಮಾಡ್ಕೊಳ್ತೀನಿ ಸೊ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕಂಪ್ಲೀಟ್ ಆ ನೀರಷ್ಟು ಹೀರ್ಕೋಬೇಕು ಸೊ ನೋಡಿ ಒಂದು ಐದು ನಿಮಿಷ ಆಗಿದೆ ಕಂಪ್ಲೀಟ್ ನೀರು ಹಿರ್ಕೊಂಡಿದೆ ಸೊ ನೀರು ಕಂಪ್ಲೀಟ್ ಇರ್ಕೊಂಡ್ಮೇಲೆ ವೆಜಿಟೇಬಲ್ಸ್ ಕಂಪ್ಲೀಟ್ ಬೆಂದಿರುತ್ತೆ ಈಗ ಸ್ವಲ್ಪ ನೀರಿರೋದನ್ನ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತು ಸೊ ಇದಕ್ಕೆ ನಾನು ಆಲ್ರೆಡಿ ಲೈಕ್ ಫ್ರೀಸರಲ್ಲಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಸ್ಪೂನ್ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ ಯೂಶಲಿ ಬೀಟ್ರೂಟ್ ಪಲ್ಯಕ್ಕೆ ತೆಂಗಿನಕಾಯಿ ಬಿದ್ದರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಕಾಗಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇಲ್ಲಾಂದ್ರೆ ಪಲ್ಯ ರೆಡಿ ಆಗುತ್ತೆ ಇನ್ಸ್ಟೆಂಟ್ ಆಗಿ ಬೀಟ್ರೂಟ್ ಪಲ್ಯ ಹಾಗೆ ಹೆಲ್ತಿ ವರ್ಷನ್ ಪಲ್ಯ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಪಲ್ಯವನ್ನ ಲಿಟ್ ಕ್ಲೋಸ್ ಮಾಡಿ ಸೈಡ್ ಇಟ್ಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ಪಲ್ಯವನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ ಕಟ್ ಮಾಡಿ ಅಂತ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಲ್ಲೂ ಕೂಡ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಕಂಪ್ಲೀಟ್ ಏನು ಟ್ರಾನ್ಸ್ಪರೆಂಟ್ ಆಗೋದು ಬೇಕಾಗಿಲ್ಲ ಸೊ ಇಲ್ಲಿ ಮಾಡ್ತಾ ಇರೋದು ಎಗ್ ಬುರ್ಜಿ ಸೊ ಒಂದು ಐದು ಮೊಟ್ಟೆನ ಒಂದು ಬೌಲ್ಗೆ ಒಡೆದು ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಲಂ ದಪ್ಪ ದಪ್ಪ ಬರೋ ತರ ಫ್ರೈ ಮಾಡ್ಕೋಬೇಕು ಸೊ ಎಗ್ ಸಪ್ರೇಟ್ ಬೌಲಲ್ಲಿ ಯಾಕೆ ಹೊಡ್ಕೊಳ್ತೀನಿ ಅಂದ್ರೆ ಏನು ಲೈಕ್ ಶೆಲ್ ಬೀಳಬಾರ್ದು ಮತ್ತೆ ಏನಾದರೂ ಎಗ್ ಫುಲ್ ರೆಸಿಪಿ ಹಾಳಾಗ್ಬಿಡುತ್ತೆ ಹಾಗಾಗಿ ಒಂದು ಬೌಲ್ಗೆ ಮೊಟ್ಟೆ ನೋಡ್ಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಕಾಲ್ ಸ್ಪೂನ್ ಖಾರದ ಪುಡಿ ಹಾಗೆ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ನಂತರ ಪೆಪ್ಪರ್ ಪೌಡರ್ ಒಂದು ಕಾಲು ಸ್ಪೂನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಮಿಕ್ಸ್ ಕೊಡ್ತೀನಿ ಯೂಶಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ರೋಸ್ಟ್ ಮಾಡಿರೋ ಅಂತ ಎಗ್ ಬುರ್ಜಿ ಇಷ್ಟ ಆಗುತ್ತೆ ಎಗ್ ಸ್ಮೆಲ್ ಇದ್ದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ರೋಸ್ಟ್ ಮಾಡ್ಕೊಳ್ತೀನಿ ಮತ್ತು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಬಾಕ್ಸ್ಗೆಲ್ಲ ಹಾಕ್ಕೊಡೋದಕ್ಕೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಟ್ ಹಾಕಿದ್ರೆ ಆಯಿತು ಸೊ ಹೆಗ್ ಪಲ್ಯ ಕೂಡ ರೆಡಿ ಆಯಿತು ಸೊ ಇದನ್ನು ಕೂಡ ಲಿಟ್ ಕ್ಲೋಸ್ ಮಾಡಿ ಇಟ್ಟರೆ ಒಂದು ಐದು ನಿಮಿಷಕ್ಕೆ ಒಂದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಸೊ ಎಗ್ ಪಲ್ಯ ಕೂಡ ಆಯಿತು ಫೈನಲ್ ಆಗಿ ನಾವೇನು ಮಾಡಬೇಕು ಬೀಟ್ರೂಟ್ ಪಲ್ಯ ಎಗ್ ಪಲ್ಯ ರೆಡಿ ಆಯಿತು ಸೊ ಇದಕ್ಕೆ ನಾವು ಚಪಾತಿಯನ್ನು ಮಾಡ್ಕೋಬೇಕು ಅದಕ್ಕೂ ಮುಂಚೆ ಪ್ರೋಟೀನ್ಗೆ ಸ್ವಲ್ಪ ಪನ್ನೀರನ್ನು ತೊಗೊಳ್ತೀನಿ ಯೂಶ್ವಲಿ ಲೈಕ್ ನಾವು ನಾಲ್ಕು ಜನ ಇರೋದ್ರಿಂದ ಬರೀ ಎಗ್ಗು ಅಥವಾ ಬರೀ ಪನ್ನೀರ್ಗಳು ಸಾಲಲ್ಲ ಅನ್ಬಿಟ್ಟು ಯೂಶ್ವಲಿ ಎಗ್ಗು ಪನ್ನೀರ್ ಎರಡನ್ನೂ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕೊಕೊನಟ್ ಆಯ್ತು ಎಲ್ಲಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರನ್ನು ಕೂಡ ಹೀಗೆ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಂಡ್ರೆ ಆಗೋಯ್ತು ಸೊ ನಾನು ಈ ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಲವು ಟೈಮ್ ಟ್ರಯಾಂಗಲ್ ಶೇಪು ಕೆಲವು ಟೈಮ್ ಸ್ಕ್ವಯರ್ ಕೆಲವು ಟೈಮ್ ರೆಕ್ಟಾಂಗಲ್ ಹಿಂಗ್ ಶೇಪ್ ಮಾಡಿ ಕೊಡ್ತೀನಿ ಅವರು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಅದ ರೋಸ್ಟ್ ಆದ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರು ಹಾಗೆ ಸ್ವಲ್ಪ ಹರಿಗ್ಯಾನು ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸೈಡ್ಗಿಟ್ರೆ ಆಯಿತು ಪನ್ನೀರ್ ಫ್ರೈ ಕೂಡ ಆಯ್ತು ಸೊ ಇನ್ಸ್ಟೆಂಟ್ ಆಗಿ ಪ್ರೋಟೀನ್ ಪ್ರೋಟೀನ್ ಡೈರೆಕ್ಟ್ ಆಗಿ ಲೈಕ್ ಪನ್ನೀರ್ನ ಹಾಗೆ ತಿಂತಾರೆ ಸೊ ಮಕ್ಳಿಗೆ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ರೆಗ್ಯುಲರ್ ಆಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ತೇನೆ ಸೊ ಇದಾದ ನಂತರ ನಾನೀಗ ಚಪಾತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿಯನ್ನು ಲಟ್ಸಿ ನೀಟಾಗಿ ಈ ರೀತಿ ತವಾದ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಯೂಶಲಿ ಲೈಕ್ ನಾನು ಕೊಕೋನಟ್ ಆಯಿಲ್ನ ನಮಗೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಮಕ್ಕಳಿಗೆ ತುಪ್ಪವನ್ನು ಸರ್ವಿ ಕೊಡ್ತೀನಿ ಸೊ ಚಪಾತಿ ಕೂಡ ರೆಡಿ ಆಯಿತು ಕಂಪ್ಲೀಟ್ ಮೀಲ್ಸ್ ಇವಾಗ ರೆಡಿಯಾಗಿದೆ ಬಿಟ್ರ ಪಲ್ಯ ಹೆಗ್ಬುರ್ಜಿ ಹಾಗೆ ಪನ್ನೀರು ಕೂಡ ರೆಡಿಯಾಗಿದೆ ಜೊತೆಗೆ ಚಪಾತಿ ಕೂಡ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಅನ್ನಿಸ್ತು ಈ ಕಂಪ್ಲೀಟ್ ಮೀಲ್ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ರೆಸಿಪಿಯ ಜೊತೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದರೂ ಲೈಕ್ ಸೈಡ್ಸ್ಗೆ ಏನಾದರೂ ಬೇರೆ ಬೇಕು ಅಂದರೆ ಲೈಕ್ ಸೌತೆಕಾಯಿಯನ್ನು ತಗೊಳ್ಳಿ ಅಥವಾ ಕ್ಯಾರೆಟನ್ನು ತಗೊಳ್ಳಿ ಏನಾದರೂ ಒಂದು ಫೈಬರ್ ಕಂಟೆಂಟ್ ಇರೋವಂಥ ಫುಡ್ಡನ್ನು ಜೊತೆಗೆ ತೊಗೊಳ್ಳಿ ಯಾಕೆಂದರೆ ನಾನು ಆಲ್ರೆಡಿ ಬೀಟ್ರೂಟ್ ತೊಗೊಂಡಿರೋದ್ರಿಂದ ಫೈಬರ್ ಆಲ್ರೆಡಿ ಇದೆ ಹಾಗೆ ಇದು ಚಪಾತಿ ಜೊತೆನೇ ಸರ್ವ್ ಮಾಡಬೇಕು ಅಂತ ಏನಿಲ್ಲ ದೋಸೆ ಜೊತೆನೂ ಒಳ್ಳೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು